ಮೈಸೂರಿನಲ್ಲಿ ಸಚಿವರ ಮೇಲೇನೆ ಹಲ್ಲೆ ನಡೀತಾ, ಸಚಿವ ಚಲುವರಾಯಸ್ವಾಮಿ ಮೇಲೆ ಹಲ್ಲೆ ನಡೀತಾ, ಎಸ್ ವರ್ಗಾವಣೆ ದಂಧೆ ಹಣ ಹಂಚಿಕೆಗಾಗಿ ಸಚಿವರ ಮೇಲೆ ಹಲ್ಲೆ ನಡೀತು ಅನ್ನುವಂತಹ ಆರೋಪ ಈಗ ಕೇಳಿಬರ್ತಾ ಇದೆ. ಮೈಸೂರಿನಲ್ಲಿ ಸಚಿವ ಚಲುವರಾಯಸ್ವಾಮಿ ಮೇಲೆ ನಿಜಕ್ಕೂ ಹಲ್ಲೆ ಆಗಿದೆಯಾ? ವರ್ಗಾವಣೆ ದಂಧೆ ಹಣ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಡೆದಿರುವಂತಹ ಗಲಾಟೆನಾ ಇದು? ಚಲುವರಾಯಸ್ವಾಮಿ ಕಿಲಾರ ಜಯರಾಮ್ ಮಧ್ಯೆ ಗಲಾಟೆ ಆಗಿದೆ. ಚಲುವರಾಯಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ರ ಕಿಲಾರ ಜಯರಾಮ್? ವರ್ಗಾವಣೆ ದಂಧೆ ಹಣ ಹಂಚಿಕೆ ವಿಚಾರ, ಈ ವಿಚಾರದಲ್ಲಿ ಇವರಿಬ್ಬರ ನಡುವೆ ಬಡಿದಾಟ ಆಗಿದೆಯಾ? ಕಾಂಗ್ರೆಸ್ ಮುಖಂಡ ಆಗಿರುವ ಕಿಲಾರ ಜಯರಾಮ್ ಮಾತಿಗೆ ಮಾತು ಬೆಳೆದು ಇಬ್ಬರ ಮಧ್ಯೆ ಗಲಾಟೆ ಆಗಿದೆಯಾ? ಎಸ್, ಈ ವಿಷಯ ಈಗ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಸಚಿವರ ಮಾರಾಮಾರಿ ಸುದ್ದಿ ಬಹಳಷ್ಟು ಸದ್ದು ಮಾಡ್ತಾ ಇದೆ. ನಿಜಕ್ಕೂ ವರ್ಗಾವಣೆ ದಂಧೆ ಹಣ ಹಂಚಿಕೆ ವಿಚಾರದಲ್ಲಿ ಇಬ್ಬರ ನಡುವೆ ಬಡಿದಾಟ ಆಗಿದೆಯಾ? ಹಾಗಾದ್ರೆ ಮೈಸೂರಿನಲ್ಲಿ ಆಗಿದ್ದೇನು, ಹಲ್ಲೆ ಮಾಡಿದ್ಯಾರು? ಇಷ್ಟಕ್ಕೂ ಮೈಸೂರಿನಲ್ಲಿ ನಡೆದದ್ದೇನು, ಹಲ್ಲೆ ಮಾಡಿದ್ಯಾರು? ಹುಣಸೂರು ರಸ್ತೆಯ ಹೋಟೆಲ್ನಲ್ಲಿ ಸಚಿವರ ಮೇಲೆ ನಿಜಕ್ಕೂ ಹಲ್ಲೆ ಆಗಿದೆಯಾ? ಮೈಸೂರಿನ ಹೋಟೆಲ್ನಲ್ಲಿ ಸಚಿವರಿಂದ ಮೀಟಿಂಗ್ ಆಗಿದೆಯಂತೆ. ಆ ಮೀಟಿಂಗ್ನಲ್ಲಿ ಮಾತಿಗೆ ಮಾತು ಬೆಳೆದು ಹಲ್ಲೆ ಆಗಿದೆ ಅನ್ನುವಂತಹ ವಿಚಾರ. ಮೇಲ್ಮನೆ ಚುನಾವಣೆಯ ಸಂದರ್ಭ ಮುಖಂಡರಿಗೆ ಹಣದ ಭರವಸೆಯನ್ನ ಕೊಟ್ಟಿದ್ರು ಚಲುವರಾಯಸ್ವಾಮಿ, ಆದರೆ ಸಚಿವರು ಪೂರ್ತಿ ಹಣ ಕೊಟ್ಟಿರಲಿಲ್ಲ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಹಾಗಾಗಿ ಇನ್ನುಳಿದಂತಹ ಹಣಕ್ಕೆ ಬೇಡಿಕೆ ಇಟ್ಟರು ಕಿಲಾರ ಜಯರಾಮ್. ಮೊನ್ನೆ ನಡೆದಂತಹ ಸಭೆ, ಆ ಸಭೆಯಲ್ಲಿ ಬಾಕಿ ಹಣಕ್ಕೆ ಬೇಡಿಕೆ ಇಟ್ಟ ಕಿಲಾರ ಜಯರಾಮ್ ಈ ಸಂದರ್ಭದಲ್ಲಿ ಮಾತಿನ ಚಕಮಕಿಯಾಗಿ ಸಚಿವರಿಂದ ಕಪಾಳ ಮೋಕ್ಷ ಆಗತ್ತ. ಸಚಿವರು ಕಪಾಳ ಮೋಕ್ಷ ಮಾಡಿದ್ದಕ್ಕೆ ಕೆರಳಿದ ಕಿಲಾರ ಜಯರಾಮ್ ಅವರೂ ಕೂಡ ಸಚಿವರ ಮೇಲೆ ಹಲ್ಲೆ ಮಾಡ್ತಾರ, ಕಪಾಳ ಮೋಕ್ಷ ಮಾಡ್ತಾರ? ಸಚಿವರ ಕೆನ್ನೆಗೆ ನಾಲ್ಕು ಬಾರಿಸಿದ್ರ ಕಿಲಾರ ಜಯರಾಮ್? ವರ್ಗಾವಣೆ ದಂಧೆಯ ವಿಚಾರಕ್ಕೆ ಸಚಿವರು ಹಾಗೂ ಮತ್ತಿತರರ ನಡುವೆ ಹೊಡೆದಾಟ ಆಗಿದೆಯಾ? ಟ್ರಾನ್ಸ್ಫರ್ನ ದುಡ್ಡಿನ ವ್ಯವಹಾರಕ್ಕೆ ಇವ್ರು ಕಿತ್ತಾಡ್ಕೊಂಡಿರೋದ ನನಗೆ ಮಾಹಿತಿ ಇದೆ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿಯವರು ಹೇಳ್ತಾರೆ. ಅದ್ ಯಾತಿ ಕಿತ್ತಾಡ್ಕೊಂಡ್ರು ವಿಷಯ ಗೊತ್ತಾಗಿದೆಯಾ? ಯಾವ್ದೋ ದುಡ್ಡಿನ ವ್ಯವಹಾರ, ದುಡ್ಡಿನ ವ್ಯವಹಾರ ಇದ್ದಾನೆ ಕಿತ್ತಾಡಿರೋದು. ಯಾವ್ದೋ ಟ್ರಾನ್ಸ್ಫರ್ದೋ ಪಾನ್ಸರ್ದೋ ಯಾವ್ದೋ ದುಡ್ಡು ಏನು ತಗೊಂಡು ದುಡ್ಡು ಕೊಟ್ಟಿಲ್ಲ ಅಂತ ಯಾವನ ಕೊಟ್ಟವನೇ ಯಾವನಿಗೋ ಕೊಟ್ಟಿದ್ದೆ ಅವನೋ ಕೇಳಕ ಅಂತ ಅದೇನೋ ಶುರುವಾಯಿತು ಅಂತ ಯಾರೋ ಹೇಳಿದ್ರಪ್ಪ. ಅದ್ ಏನ್ ಗಲಾಟಿನೋ ಸರ್ಕಾರ ಹೇಳ್ಬೇಕು. ಅಲ್ಲ, ಓಪನ್ ಆಗಿ ಒಬ್ಬ ಮಂತ್ರಿ ಹಿಡ್ಕೊಂಡು ಹೊಡಿತಾರೆ ಅಂದ್ರೆ ಅಲ್ಲಿಗೆ ರಾಜ್ಯ ಎಲ್ಲಿಗೆ ಬಂದಿದೆ ಅಂತ. ಅದ್ ಯಾತಿ ಕಿತ್ತಾಡ್ಕೊಂಡ್ರು ವಿಷಯ ಗೊತ್ತಾಗಿದೆಯಾ? ಯಾವ್ದೋ ದುಡ್ಡಿನ ವ್ಯವಹಾರ, ದುಡ್ಡಿನ ವ್ಯವಹಾರ ಇದ್ದಾನೆ ಕಿತ್ತಾಡಿರೋದು. ಯಾವ್ದೋ ಟ್ರಾನ್ಸ್ಫರ್ದೋ ಪಾನ್ಸರ್ದೋ ಯಾವ್ದೋ ದುಡ್ಡು ಏನು ತಗೊಂಡು ದುಡ್ಡು ಕೊಟ್ಟಿಲ್ಲ ಅಂತ ಯಾವನ ಕೊಟ್ಟವನೇ ಯಾವನಿಗೋ ಕೊಟ್ಟಿದ್ದೆ ಅವನೋ ಕೇಳಕ ಅಂತ ಅದೇನೋ ಶುರುವಾಯಿತು ಅಂತ ಯಾರೋ ಹೇಳಿದ್ರಪ್ಪ. ಅದ್ ಏನ್ ಗಲಾಟಿನೋ ಸರ್ಕಾರ ಹೇಳ್ಬೇಕು. ಅಲ್ಲ, ಓಪನ್ ಆಗಿ ಒಬ್ಬ ಮಂತ್ರಿ ಹಿಡ್ಕೊಂಡು ಹೊಡಿತಾರೆ ಅಂದ್ರೆ ಅಲ್ಲಿಗೆ ರಾಜ್ಯ ಎಲ್ಲಿಗೆ ಬಂದಿದೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.